ಡಿಪಾಸಿಟ್ ಹೋಯ್ತಾ? ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಎಷ್ಟು ವೋಟ್ ತಗೊಂಡಿದ್ರು ಏನ್ ಕತೆ ಗೊತ್ತಿಲ್ಲ ನನಗೆ. ಆ ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ ಜಾಣ, ಎಲ್ಲ ಗೊತ್ತಿರುತ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಣರು ಅಂತ ಕರೀತಾರೆ. ನೀವು ಪೆದ್ ಜಾಣರಲ್ವಾ? ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಅಲ್ಲ ಸರ, ನೀವೆಲ್ಲ ಒಂದಾದ್ಮೇಲೆ ನಾವು ಏನ್ ಮಾಡುದು? ಎರಡನೇ ದರ್ಜೆ ಮೂರನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರ ಕೆಡುತ್ತಿರೋ, ಯಾರು ಬರ್ತಿರೋ, ಏನ್ ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವ್ರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ ಕುಡ್ಡು. Nobody else. Undigested. That is why you are a critical insider. You are a strong critical insider. Sir, Karnataka ಒಬ್ಬರೇ ಬೇಕಲ್ಲ, ಒಬ್ಬರೇ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ, ಎಲ್ಲಾರ್ದು ಏನು ಎಲ್ಲಾರ್ದು ಲೆಕ್ಕಪತ್ರ ಕೇಳೋದು ಕೇಳ್ತೀನಿ. ಏನಾಗಿದ್ದು ಆಗ್ತೈತಿ? ಏನೋ ಆಗ್ಲಿಕ್ಕಂದ್ರೆ ಎಮ್ ಎಲ್ ಎ ಅಂತ ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ ಇಂಡಿಪೆಂಡೆಂಟ್ ಆಶೀರ್ವದಿನಿ. ಈಗ ಸಿಎಂ ನಿಮ್ಗೆ ಫ್ಲೋರ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ ಸೈಡ್ ಇದೆ, ಏನ್ ಭ್ರಷ್ಟಾಚಾರ ಇದೆ, ಹಿಂದೆ ಏನ್ ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂದ ಎಲ್ಲ ದಯವಿಟ್ಟು ಹೇಳಿ, ಪ್ಲೀಸ್ ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ, ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದು ಹೇಳ್ತೀರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ನೀವೆಲ್ಲರೂ ಹೇಳ್ಬಿಡ್ತೀರಿ ಅಂತ ಹೇಳಿದ್ದು. ಹಾ, ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಕಾಂಪ್ಲಿಮೆಂಟಿಂಗ್ ಹಿಮ್. ಏನೇ ನಗ್ತಾ ಇದೀಯ ನೀನು ಬಿಜಾಪುರ? ಈಗ ಅವ್ರು ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತೀರಿ? ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ. ಇಲ್ಲ ಕಾಂಪ್ಲಿಮೆಂಟ್ ಮಾಡ್ಲಕತ್ತಾರೋ ಅದಕ್ಕೆ ಬೇಕಾದ್ರೆ. ಇಲ್ಲ ಇಲ್ಲ ಇಲ್ಲಪ್ಪ, ಏ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅವ್ರು ಏನು ಹೊರಗಡೆ ಹೇಳಿದ್ದಾರೆ ಇಲ್ಲಿ ಹೇಳಿ ದಾಖಲೆಗೆ ಬರ್ಲಿ ಅಂತ ಅಷ್ಟೇ. ಏ ಎಲ್ಲಾನು ಅವ್ರನ್ನ ಹೊಗಳ ಅವ್ರನ್ನ ಹೊಗಳ ಹೊಗಳ ಇನ್ನಷ್ಟು ಹೇಳಿ ಅಂತಂದ್ರೆ, ಸಭಾಧ್ಯಕ್ಷರ ಯತ್ನಾಳ್ ಅವ್ರನ್ನ ಹೊಗಳ ಹೊಗಳ ಇನ್ನಷ್ಟು ಯತ್ನಾಳ್ ಅವ್ರು ಹೇಳಿ ಅಂತ ಮುಖ್ಯಮಂತ್ರಿಗಳು ಪ್ರೇರೇಪಣೆ ಕೊಡಕ. ಏ ಆಯ್ತು ಸಿ ಸಿ ಪಾಟೀಲ್ರೆ, ನಾನು ಸದುದ್ದೇಶದಿಂದ ಹೇಳಿದ್ದೇನೆ.